ನಮಸ್ತೆ ಗೆಳೆಯರೆ, ಬನ್ನಿ ಇವತ್ತು ನಿಮಗೆ ಎರಡು ವಿಶೇಷ ವಿಚಾರಗಳನ್ನು ತೋರಿಸ್ತೀನಿ. ಲೈವ್ ಮಾಡಕ್ಕೆ ಹೋದ್ವಿ, ಅದರ ಕಾರಣಾಂತರದಿಂದ ನೆಟ್ವರ್ಕಿಂದ ಬರಲಿಲ್ಲ. ನೋಡಿ, ನಮ್ಮ ಅಂಬಾಜಿ 18 ಕೈಗಳ ತಾಯಿನ ನೋಡಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಇದು ಹೊಸ ಚಿಗುರು ಹಳೆ ಬೇರು, ನಮ್ಮ ಡಿ ವಿ ಜಿ ಅವರ ವಾಕ್ಯದಂತೆ ಈ ಹಳೆ ಬೇರು ಹೊಸ ಚಿಗುರಲ್ಲಿ ಮೂಡಿ ಬಂದಿದೆ. ಲೇಟೆಸ್ಟ್ ಟೆಕ್ನಾಲಜಿಲಿ ಎಷ್ಟು ಚೆನ್ನಾಗಿದೆ ನೋಡಿ. ಅಂಗೈ ನೋಡಿ, ಅಭಯ ಹಸ್ತ, ವರದಾ ಹಸ್ತ ನೋಡಿ, ಎಲ್ಲ ಹಸ್ತಗಳು ನೋಡಿ, ಕ್ಲೋಸ್ನೆಸ್ಸಲ್ಲಿ ನೋಡಿ, ಮುಖ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಮೇಲಿರೋದು ನೋಡಿ, ಅದು ಅದು ಶಿವಲಿಂಗ. ನವಪಾಷಾಣ ಆಯುರ್ವೇದದಲ್ಲಿ 64 ಪಾಷಾಣಗಳು ವಿಷಗಳಿವೆ, ಅದರಲ್ಲಿ 9 ವಿಷಯಗಳನ್ನು ಸೇರಿಸಿ ಸಿದ್ಧರ್ ಭೋಗರನ್ನುವರು ಪಳನಿಯಲ್ಲಿ ಸುಬ್ರಹ್ಮಣ್ಯನನ್ನು ಮಾಡ್ತಾರೆ. ಅದರ ತೀರ್ಥವನ್ನು, ಅಭಿಷೇಕದ ತೀರ್ಥವನ್ನು ಸ್ವೀಕರಿಸಿದವರಿಗೆ ಸರ್ವರೋಗ ನಿವಾರಣೆಯಾಗುತ್ತೆ. ಅದನ್ನು ಬಳಸಿ ಮಾಡಲಾದಂತಹ ಒಂದು ಶಿವಲಿಂಗ ಇದು. ಈಗ ನಿಮಗೆ ಮುಖ್ಯ ವಿಚಾರಕ್ಕೆ ಬರೋಣ. ಇದು ಕೈಲಾಸ ಪರ್ವತ ನೋಡಿ. ಈ ಕೈಲಾಸ ಪರ್ವತ ಎಷ್ಟು ಚೆಂದ ಇದೆ ನೋಡಿ. ಭೂಮಿಯ ನಾಭಿ, ಭೂದೇವಿಯ ನಾಭಿ ಇದು. ಆ ನಾಭಿಯ ಗರ್ಭರಸವೇ ಮಾನಸ ಸರೋವರ. ಜಗತ್ತಿನ ಎಲ್ಲ ಜೀವಿಗಳು ಜನ್ಮ ಪಡೆದ ಉಗಮ ಸ್ಥಾನ ಇದು. ದೇವಯೋನಿ ಅಂತಾರೆ. ಈ ಪರಮೇಶ್ವರನ ಶ್ವಾಸ ಇಲ್ಲಿದೆ. ಆ ನೀಲಕಂಠನ ನಿವಾಸ ಇದು. ಉಮಾಮಹೇಶ್ವರನ ವಾಸ ಇಲ್ಲಿ ನಡೀತಾ ಇದೆ. ಈ ಜ್ಯೋತಿರ್ಲಿಂಗದಿಂದ, ಈ ಮಹಾಜ್ಯೋತಿರ್ಲಿಂಗದಿಂದ ಲಿಂಗಾಕೃತಿಲಿದೆ ನಮ್ಮ ಕೈಲಾಸ. 12 ಜ್ಯೋತಿರ್ಲಿಂಗಗಳು ಹೇಗಾದವು? ಸತಿಯ ಒಂದು ಪಾರ್ಥಿವವನ್ನು ಹೆಗಲ ಮೇಲೆ ತೆಗೆದುಕೊಂಡು ಶಿವ ವಿರಹ ವೇದನೆಯಲ್ಲಿ ಹೋಗುತ್ತಿದ್ದಾಗ ವಿಷ್ಣುವಿನ ಸುದರ್ಶನ ಚಕ್ರ ಆ ದೇಹವನ್ನು ಕತ್ತರಿಸಿಕೊಂಡು 52 ಶಕ್ತಿಪೀಠಗಳಾಯಿತು. ಆ ಹೋದ ಮಾರ್ಗ ನೋಡಿ, ಇಲ್ಲಿ ನೋಡಿ ಕೈ. ಇದು ಕೇದಾರನಾಥದ ಈ ಪಾಣಿಪೀಠ ಕೈಲಾಸವನ್ನು ನೋಡ್ತಾ ಇದೆ ನೋಡಿ. ಸೋಮಸೂತ್ರ ಕೇದಾರದಿಂದ ಶಿವ ಬಂದದ್ದು ವೈದ್ಯನಾಥನಿಗೆ, ಜಾರ್ಖಂಡಲ್ಲಿದೆ ನೋಡಿ. ಆ ವೈದ್ಯನಾಥನ ಪಾಣಿಪೀಠವು ನಮ್ಮ ಪರಮೇಶ್ವರನ ಶ್ವಾಸವನ್ನೇ ನೋಡ್ತಾ ಇದೆ. ಅಲ್ಲಿಂದ ಮುಂದೆ ಶಿವ ನಡೆದು ಬಂದದ್ದು ರಾಮೇಶ್ವರ. ರಾಮೇಶ್ವರ ಕೂಡ ಅಲ್ಲೇ ನೋಡ್ತಾ ಇದೆ. ಅಲ್ಲೇ ಆ ರಾಮೇಶ್ವರದ ಪಾಣಿಪೀಠ ಕೂಡ ಈ ಕಡೆ ಉತ್ತರದ ಕೈಲಾಸವನ್ನು ನೋಡ್ತಾ ಇದೆ. ರಾಮೇಶ್ವರದಿಂದ ಬಂದದ್ದು ಇಲ್ಲಿದೆ ನೋಡಿ. ನಾಗನಾಥ, ದ್ವಾರಕಾದಲ್ಲಿರುವಂಥ ನಾಗನಾಥನಿಗೆ ಬರುತ್ತೆ. ನಾಗನಾಥನ ಒಂದು ಪಾಣಿಪೀಠ ಕೂಡ ಇಲ್ಲಿ ಬರ್ತಾ ಇದೆ ನೋಡಿ. ನಮ್ಮ ಕೈಲಾಸವನ್ನೇ ನೋಡ್ತಾ ಇದೆ. ನಾಗನಾಥ ಆದಮೇಲೆ ಬಂದದ್ದೇ ವಾರಣಾಸಿ, ಕಾಲಭೈರವ ಕ್ಷೇತ್ರ, ಕಾಶಿ ಕ್ಷೇತ್ರ ನಿವಾಸಂಚ ಕಾಲಭೈರವ ದರ್ಶನಂ. ಗಂಗಾ ಯಮುನಾ ಹರಿಯುವ ನದಿ ಇಲ್ಲಿ ಬರುತ್ತೆ. ಈ ನದಿ ತೀರದಲ್ಲಿ ವರುಣ ಮತ್ತು ಅಸಿ ನದಿಗಳು ಗಂಗೆಯನ್ನು ಸೇರೋದ್ರಿಂದ ಅದನ್ನು ವಾರಣಾಸಿ ಅಂತ ಕರೆದರು. ಶಿವಪ್ರಿಯ ಕ್ಷೇತ್ರ ಅದು, ಜ್ಯೋತಿರ್ಲಿಂಗ ಇಲ್ಲಿದೆ ನೋಡಿ. ಇಲ್ಲಿಂದ ನಮ್ಮ ದಕ್ಷಿಣ ಭಾರತದ ಮೇರು ಅಂತ ಹೇಳ್ಬೋದು ಕೈಲಾಸ. ಇದು ನಮ್ಮ ಶ್ರೀಶೈಲ. ಆ ಶ್ರೀಶೈಲ ಕೈಲಾಸಕ್ಕೆ ಹೋಲಿಸ್ತಾರೆ, ಮೇರು ಪರ್ವತದ ಭಾಗ ಅದು. ಅದು ಕೂಡ ಪಾಣಿಪೀಠ ಸೋಮಸೂತ್ರ ನೇರವಾಗಿ ಇಲ್ಲಿಗೆ ಹೋಗಿದೆ ನೋಡಿ. ಇದು ಆದರೆ ಇನ್ನೊಂದು ವಿಚಾರ ಅಂದರೆ, ಈ ಕೈಲಾಸದ ದಾರಿಯಲ್ಲಿ ನಮ್ಮ ವಾರಣಾಸಿ ಬರುತ್ತೆ ನೋಡಿ. ವಾರಣಾಸಿ ಮತ್ತು ಅಲಹಾಬಾದ್, ಅಲಹಾಬಾದಲ್ಲಿ ಭಾರದ್ವಾಜ ಆಶ್ರಮ ಬರುತ್ತೆ. ಇದೇ ಲೈನಲ್ಲಿ, ಅದೇ ರೇಖಾಂಶದಲ್ಲಿ ನಮ್ಮ ರಾವಣಾಸರನ ಒಂದು ಪ್ಯಾಲೆಸ್ ಇತ್ತು, ಅದನ್ನು ಸಿಗೀರಿಯ ಅಂತಾರೆ. ಅಲ್ಲಿಯ ಒಂದು ಏರೋಪ್ಲೇನ್ ಏರೋಡ್ರಮ್ ಇತ್ತು.
ಅಲ್ಲಿಂದ ಪೈಲಟ್ ಇಲ್ಲದೇ ಇರುವಂಥ ಏರೋಪ್ಲೇನಿಗೆ ಹೇಗೆ ಡಿಸೈನ್ ಮಾಡಿತ್ತು ಅಂದರೆ ರೇಖಾಂಶದಲ್ಲೇ ಹೋಗುತ್ತಾರೆ. ಆ ರೇಖಾಂಶದ ಮೇಲೆ ಪೈಲಟ್ ಇಲ್ಲದೆ ಹೋಗ್ತಿತ್ತು. ಅದು ನೋಡಿ, ಒಂದು ಈ ನೇರಕ್ಕೆ ಹೋದರೆ ಕೈಲಾಸ, ಅಲ್ಲಿಂದ ಒಂದು ಈ ನೇರಕ್ಕೆ ಹೋದರೆ ಅವನ ಪ್ಯಾಲೇಸ್, ಹಿಂಗೆ ಡಿಸೈನ್ ಮಾಡಿದ್ರು ಅದನ್ನು. ಅದಕ್ಕೆ ರಾಮನನ್ನು ಕೂಡ ಅಯೋಧ್ಯೆಗೆ ಕಳಿಸ್ಬೇಕಾದ್ರೆ ಭಾರದ್ವಾಜ ಆಶ್ರಮದಲ್ಲಿ ಇಳ್ಕೊಂಡ್ರು, ನಂದಿಗ್ರಾಮದಲ್ಲಿ ಇಳಿದು ಹೋದ್ರು ಅವರು. ಯಾಕಂದರೆ ಆ ರೇಖಾಂಶ ಇಳಿದ್ಮೇಲೆ ಸ್ವಲ್ಪ ಲೆಫ್ಟಿಗೆ ತೊಗೋಬೇಕಾಗುತ್ತೆ ಅಯೋಧ್ಯೆಗೆ. ಅಯೋಧ್ಯದಲ್ಲಿ ಲ್ಯಾಂಡ್ ಆಗಲಿಲ್ಲ ಅದು ಏರೋಪ್ಲೇನು, ಆ ಪುಷ್ಪಕ ವಿಮಾನ. ಇವಾಗ ಇಲ್ಲಿಗೆ ಬಂದ್ವಾ, ಈ ವಾರಣಾಸಿ ಆದಮೇಲೆ ಬರೋದು ಶ್ರೀಶೈಲ ಆಯಿತಾ. ಶ್ರೀಶೈಲ ಆದಮೇಲೆ ಬಂದದ್ದೇ ಸೋಮನಾಥ. ಸೋಮನಾಥ ಈ ಗುಜರಾತಿನ ಕೆಳಭಾಗದಲ್ಲಿದೆ. ಆ ಸೋಮನಾಥದ ಪಾಣಿಪೀಠ ಕೂಡ ಇಲ್ಲೇ ಬರ್ತದೆ ನೋಡಿ. ಸೋಮನಾಥ ಸೌರಾಷ್ಟ್ರದಿಂದ ಬಂದು ಮತ್ತೆ ಬರೋದೇ ಓಂಕಾರೇಶ್ವರ ಉಜ್ಜಯಿನಿ. ಆ ಓಂಕಾರೇಶ್ವರನ ಪಕ್ಕದಲ್ಲಿರೋದೆ ಮಹಾಕಾಲೇಶ್ವರ. ಇವೆರಡೂ ಶಿವಲಿಂಗಗಳ ಪಾಣಿಪೀಠಗಳು ನೇರವಾಗಿ ಇಲ್ಲಿ ಕೊನೆ ತುದಿಗೆ ತಲುಪುತ್ತೆ ನೋಡಿ. ಇದಾದ ನಂತರ ಬರೋದೇ ನಮ್ಮ ತ್ರಿಯಂಬಕೇಶ್ವರ. ಮೂರು ತ್ರಿಯಂಬಕೇಶ್ವರ, ಮೂರು ಮುಖಗಳ ಒಂದು ದೇವರು, ಆ ಮಹಾರಾಷ್ಟ್ರಕ್ಕೆ ಬರುತ್ತೆ. ಆ ತ್ರಿಯಂಬಕೇಶ್ವರನ ನಂತರ ಬರೋದೇ ಭೀಮಾಶಂಕರ. ಎರಡು ಅರ್ಧನಾರೀಶ್ವರ, ಎರಡು ಹೋಳಾಗಿದೆ ಶಿವನ ಒಂದು ಲಿಂಗ ಪಿಂಡಿ. ಅದಾದ ನಂತರ ಬರೋದೇ ಕೃಷ್ಣೇಶ್ವರ. ಅದು ಒಂದು ನೋಡಿ, ಒಂದು ಕೃಷ್ಣೇಶ್ವರ, ಎರಡು ಭಾಗ ಅರ್ಧನಾರೀಶ್ವರ ಅಂದರೆ ಭೀಮಾಶಂಕರ, ಅದಾದಮೇಲೆ ಮೂರು ಭಾಗ ತ್ರಿಯಂಬಕೇಶ್ವರ, ನಾಲ್ಕು ಭಾಗ ಎಲ್ಲ ನಾಲ್ಕು ಭಾರತದ ನಾಲ್ಕು ಭಾಗಗಳು ಸೇರುವಂತಹ ಮಹಾಕಾಲೇಶ್ವರ, ಪಂಚಭೂತಗಳು ಸೇರುವಂತಹ ಓಂಕಾರೇಶ್ವರ. ಓಂಕಾರ ಅಂದ್ರೇ ಐದು ಭಾಗಗಳಲ್ವ. ಅದಾದಮೇಲೆ ಆರು ವೈರಿಗಳನ್ನು ಕೊಲ್ಲುವಂತಹ ಸೋಮನಾಥ. ಮತ್ತು ನೋಡಿ, ಸಪ್ತರ್ಷಿಗಳಿಗೂ ಪ್ರಿಯವಾದಂತಹ ಶ್ರೀಶೈಲ. ಮತ್ತು ಅಷ್ಟ ದಿಕ್ಪಾಲಕರಿಗೂ ಇಷ್ಟವಾಗುವಂತಹ ವಾರಣಾಸಿ ನೋಡಿ, ಎಷ್ಟು ಚೆನ್ನಾಗಿದೆಯಲ್ಲ. ಮತ್ತು ನವಗ್ರಹಗಳನ್ನು ಸೇರಿಸಿದಂತಹ ನಮ್ಮ ಇದು ಗುಜರಾತಿನ ನಾಗೇಶ್ವರ. ಮತ್ತು ಇಲ್ಲಿ ರಾಮೇಶ್ವರ, ಹತ್ತು ದಶಾವತಾರಗಳ ರಾಮೇಶ್ವರ. ಮತ್ತು ಹನ್ನೊಂದು ವೈದ್ಯನಾಥೇಶ್ವರ. ಹನ್ನೊಂದು ಅಂದರೆ ಏಕಾದಶ ರುದ್ರ, ಏಕಾದಶ ಅಧಿಪತಿ ಶಿವ ವೈದ್ಯನಾಥೇಶ್ವರ. ಮತ್ತು ಹನ್ನೆರಡು ಕೇದಾರನಾಥ. ಅಂದರೆ ಎಷ್ಟು ಪ್ರತಿಯೊಂದರಲ್ಲೂ ಲೆಕ್ಕಾಚಾರಗಳು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸ್ಪೈರಲ್ ವೇವಲ್ಲಿ ಶಂಖದ ಒಳಗಿನ ಆಕೃತಿಯಂತೆ ಶಿವ ನಡೆದು ಬಂದು ಲೀನವಾದ ದಾರಿ. ಇದು ಇದ್ರ ಬಗ್ಗೆ ಎಷ್ಟು ದಿನಗಳು ಹೇಳಿದ್ರು ಎಂಡ್ಲೆಸ್ ಸಬ್ಜೆಕ್ಟ್. ಪ್ರತಿ ಲಿಂಗದ ಪಾಣಿಪೀಠದ ನೇರ ಶ್ರೀಶ್ ನಮ್ಮ ಕೈಲಾಸದ ತುದಿಯನ್ನು ಮುಟ್ಟತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ. ಇದರ ಅನುಪಾತಗಳು ಅಷ್ಟೇ ಸುಂದರ. ಈ ಇದನ್ನು ಕತೆ ಇದೊಂದಿದೆ. ಇದು ಹೇಗೆ ಉದ್ಭವ ಆಯಿತು ನಮ್ಮಲ್ಲಿ ಅಂದರೆ, ನಮ್ಮದು ಮೂರ್ಖನ ಮಾತುಗಳು ಪುಸ್ತಕ ಇದೆಯಲ್ಲ, ಆ ಪುಸ್ತಕ ನಾವು ಹನ್ನೆರಡನೇ ಆವೃತ್ತಿ ಬಂದಾಗ ಏನು ಮಾಡೋದು, ಹನ್ನೆರಡನೆಯ ಇದು ಎಡಿಷನ್ನು ಅಂತ ಬರೋ ಬದಲು ಏನಾದರೂ ಒಂದು ಮೂರ್ತ ರೂಪದಲ್ಲಿ ತೋರಿಸೋಣ, ಒಂದು ಲೋಗೋ ರೂಪದಲ್ಲಿ ತೋರಿಸೋಣ. ಹನ್ನೆರಡು ಅಂದರೆ ಜ್ಯೋತಿರ್ಲಿಂಗ, ಜ್ಯೋತಿರ್ಲಿಂಗವನ್ನು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ತೋರಿಸೋಣ ಅಂತ ಮಾಡಲಿಲ್ಲ. ಮುಕ್ತಾಪರಮ ಶಿವ ಅಂತ ನಮ್ಮ ಇವತ್ತು ಯಾವುದು ಫೇಸ್ಬುಕ್ ಪೇಜ್ನ ಎಲ್ಲ ಕಾರ್ಯವನ್ನು ಮಾಡ್ತಾ ಇರೋಂಥ ಆ ಹುಡುಗಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟದ್ದು. ಅದನ್ನು ಈಗ ಜನಗಳಿಗೆ ಇದನ್ನು ಯಾಕೆ ಈ ರೀತಿ ಮಾಡಬಾರದು ಅಂತ ಮಾಡಿದ ಒಂದು ಮಾಡೆಲ್ ಇದು ನೋಡಿ, ಇದು ಜ್ಯೋತಿರ್ಭಾರತ. ಭಾರತನೇ ಜ್ಯೋತಿ ಎಂಟೈರ್ ವರ್ಲ್ಡಲ್ಲಿ ಅದು. ಇದು ಮತ್ತು ಅಹೋರಾತ್ರ ಇದು ಲೋಗೋ. ಇಲ್ಲಿ ನೋಡಿ, ಇದು ತ್ರಿಶೂಲ, ಓಂಕಾರ, ಡಮರು ನೋಡಿ, ಇದು ಜ್ಯೋತಿರ್ಪಥ ಅಂಡ್ ಜ್ಯೋತಿರ್ಲಿಂಗಾಸ್ ಅಂತ ಇದೊಂದು ಮಾಡೆಲ್ ಮಾಡಿದ್ವಿ. ಇದನ್ನು ಇವತ್ತು ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಹಾಗೆ ಇನ್ನೊಂದು ಮಾಡೆಲ್ ಮಾಡಿದ್ವಿ ನೋಡಿ, ಇದು ತುಂಬ ಚೆನ್ನಾಗಿದೆ. ನಿನ್ನೆ ರಾಮನ ಜನ್ಮದಿನ, ರಾಮನಷ್ಟು ಮರ್ಯಾದ ಪುರುಷೋತ್ತಮ ಮತ್ತು ಅನ್ಕಂಪೇರಬಲ್ ಅವರು. ರಾಮ ಹುಟ್ಟಿನ ಆ ಹುಟ್ಟೇ ಒಂದು ಶ್ರೇಷ್ಠ. ದಶರಥನಿಗೆ 80 ವರ್ಷ ಹೋಗಿತ್ತು. ಯಾಕೆ ಮತ್ತೆ ರಾಮನ ಹುಟ್ಟು ಅಷ್ಟು ನಿಧಾನ ಆಯಿತು ಅಂದರೆ, ಗ್ರಹಗತಿಗಳಿಗೋಸ್ಕರ ಕಾಯಬೇಕಾಗಿತ್ತು ದೇವತೆಗಳು, ವಿಷ್ಣು, ಶ್ರೀ ಮಹಾವಿಷ್ಣು.
ಏನಂತ ಗ್ರಹಗತಿಗಳು ಅಂದರೆ, ರಾಮ ಹುಟ್ಟಿದಾಗ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದವು. ನಿಮ್ಮಲ್ಲಿ ಯಾರಿಗಾದರೂ ಜ್ಯೋತಿಷ್ಯ ಸ್ವಲ್ಪ ಗೊತ್ತಿದ್ರೆ ನೀವು ಅರ್ಥ ಮಾಡ್ಕೋತೀರಿ. ಏನದು ಜ್ಯೋತಿಷ್ಯದಲ್ಲಿ ಆಗಸವನ್ನು ಊಹನಾ ಸಿದ್ಧಾಂತದಲ್ಲಿ 12 ಭಾಗಗಳಾಗಿ ಮಾಡ್ತಾರೆ. ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ಧನಸ್ಸು ಮಕರ ಕುಂಭ ಮೀನ ಅಂತ ಮಾಡ್ತಾರೆ. ಹಾಗೆ ನಾವು ಸ್ಕೈನ 12 ಭಾಗ ಮಾಡಿದ್ವಿ. 12 ಭಾಗ ಮಾಡಿ ರಾಮನ ಕುಂಡಲಿಯಲ್ಲಿ ರಾಮ ಹುಟ್ಟಿದಾಗ ಏನಾಗಿತ್ತು ಅಂದರೆ, ಮೋಸ್ಟ್ಲಿ ಸೂರ್ಯ ಹೇಳಿರ್ತಾನೆ ನಾನು ರಾಮನ ಹುಟ್ಟನ್ನು ನೋಡಲೇಬೇಕು ಅಂತ. ರಾಮ ಹುಟ್ಟುವಾಗ ಪ್ಯಾಲೆಸಲ್ಲಿ ಪೇಯ್ನ್ಸ್ ಬಂತು ಕೌಸಲ್ಯಮ್ಮನಿಗೆ. ಡೆಲಿವರಿ ಪೇಯ್ನ್ಸ್ ತಡ್ಕೊಳಕ್ಕಾಗಲಿಲ್ಲ. ದೇವಜನ್ಮ, ತುಂಬ ಭಾರವಾದ ಮಗು, ಸುಂದರವಾದ ಮಗು. ಕಡೆಗೆ ವಸಿಷ್ಠರು ಮತ್ತು ದಶರಥರು ಅವ್ರನ್ನ ಮನೆ ಹಿಂಭಾಗದ ಗೋಶಾಲೆ ಓಪನ್ ಟು ಸ್ಕೈಗೆ ಕರ್ಕೊಂಡೋದ್ರು. ಅಲ್ಲಿ ಮಠ ಮಠ ಮಧ್ಯಾಹ್ನ ಏಪ್ರಿಲ್ ತಿಂಗಳು ಸೂರ್ಯ ನೆತ್ತಿಯ ಮೇಲಿಂದ ನೋಡ್ತಾ ಇದ್ದಾನೆ ಆ ಸಂದರ್ಭದಲ್ಲಿ. ನೋಡಿ, ಸೂರ್ಯ ನೆತ್ತಿಯ ಮೇಲಿಂದ ನೋಡ್ತಾ ಇದ್ದೀನಿ ಆ ಸಂದರ್ಭದಲ್ಲಿ. ಮೇಷದಲ್ಲಿ ಸೂರ್ಯ ಇದ್ದಾಗ ಎಕ್ಸಾಲ್ಟೆಡ್ ಅಂತಾರೆ, ಎಕ್ಸಾಲ್ಟೆಡ್ ಸನ್ನಲ್ಲಿ ರಾಮನ ಜನನ ಆಯಿತು 12 ಗಂಟೆ ಮಧ್ಯಾಹ್ನ. ಆ ಟೈಮಲ್ಲಿ ಚಂದ್ರ, ನಾನು ಯಾಕೆ ನೋಡೋದು, ನಾನು ನೋಡಬೇಕು ಅಂತ ಹಠ ಮಾಡಿದ್ರು. ಹಾಗಾಗಿ ಚಂದ್ರ ಲಗ್ನದಲ್ಲಿ, ನೋಡಿ ಲಗ್ನದಲ್ಲಿ, ಮಧ್ಯಾಹ್ನದ ಲಗ್ನದಲ್ಲಿ ಚಂದ್ರ ಇಲ್ಲಿದ್ದಾರೆ, ಚಂದ್ರ ಕೂಡ ನೋಡ್ತಾ ಇದ್ರು. ಮತ್ತು ಗುರು, ನಾನು ನೋಡಬೇಕು, 12 ವರ್ಷಕ್ಕೊಂದ್ಸಲನೇ ಆ ಜಾಗಕ್ಕೆ ಬರೋದು. ಅದಕ್ಕೆ ದಶರಥನಿಗೆ ಲೇಟಾಗಿ ಮಗೆ ಆಗಿದೆ. ಗುರು ಈ ಜಾಗಕ್ಕೆ ಬರೋಕ್ಕೋಸ್ಕರ ರಾಮನ ಹುಟ್ಟು ಕಾಯಬೇಕಾಯಿತು. 12 ವರ್ಷ ಆಗುತ್ತೆ ಗುರು ಮತ್ತೆ ಈ ಜಾಗಕ್ಕೆ ಬರಬೇಕು ಅಂದರೆ. ಆ ಜಾಗದಲ್ಲಿ ಗುರು ಇದ್ದಾಗ ಸೂರ್ಯ ತನ್ನ ಜಾಗವನ್ನು ಅಡ್ಜಸ್ಟ್ ಮಾಡಿಕೊಂಡಾಗ, ಚಂದ್ರ ಕೂಡ ಅಲ್ಲಿಗೆ ಬಂದಾಗ, ಶನಿ ಈ ಜಾಗಕ್ಕೆ ಬರಬೇಕು ಅಂದರೆ 30 ವರ್ಷಕ್ಕೊಂದ್ಸಲ, ಶನಿ ಈ ಜಾಗ ಮತ್ತು ಗುರು ಇದೇ ಜಾಗಕ್ಕೆ ಬರಬೇಕು ಅಂದರೆ 144 ವರ್ಷ. ಅದು ಕಾಂಬಿನೇಷನ್ ಬರೋದೇ ಇಲ್ಲ ಹಂಗೆ. ಈ ರೀತಿ ಕಾಂಬಿನೇಷನ್ ರಾಮ ಹುಟ್ಟಿದ ಮೇಲೆ 14 ಲಕ್ಷ ವರ್ಷಗಳ ನಂತರ ಇದುವರೆಗೂ ಬಂದಿಲ್ಲ ರಾಮನದು. ನಭೂತೋ ನ ಭವಿಷ್ಯತಿ ಅಂತ ಈ ಕುಂಡಲಿ. ಮತ್ತು ಮಂಗಳ ಎಕ್ಸಾಲ್ಟೆಡ್ ಆಗೋದು ಇಲ್ಲಿ ವರ್ಷಕ್ಕೊಂದ್ಸಲ ಮಕರರಲ್ಲಿ. ಶುಕ್ರನೂ ಅಷ್ಟೇ ವರ್ಷಕ್ಕೊಂದ್ಸಲ. ಬುಧ, ಶುಕ್ರ, ಬುಧ ಡೆಬಿಲಿಟೈಸ್ಡ್, ಶುಕ್ರ ಎಕ್ಸಾಲ್ಟೆಡ್ ಅಂದರೆ ಉಚ್ಚ ಸ್ಥಾನ. ಬುಧನಿಗೆ ವೀಕ್ ಸ್ಥಾನ. ರಾಮ ತುಂಬ ಗ್ರೇಟ್ ಬಿಡಿ, ಅದನ್ನು ನಾನು ಒಂದು ದಿವಸದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇದರಲ್ಲಿ ರಾಹುಕೇತುಗಳು ಅಷ್ಟೇ, ಮೀನ ಮತ್ತು ಮಿಥುನ ಮತ್ತು ವೃಷಭದಲ್ಲಿ ರಾಹು, ಆ ಮಧ್ಯದ ಲೈನಲ್ಲಿ ಲೈನಲ್ಲಿ ರಾಹು. ನೋಡಿ, ಮಿಥುನ ಮತ್ತು ವೃಷಭ ಈ ಜಾಗದಲ್ಲಿ ರಾಹು ಇದ್ದರು. ಇದೇ ಆಪೋಸಿಟಲ್ಲಿ ಧನುಸ್ಸು ಮತ್ತು ವೃಶ್ಚಿಕದಲ್ಲಿ ಕೇತು ಇದ್ದದ್ದು. ಇಂಥ ಈಗ ಎಲ್ಲ ಗ್ರಹಗಳು ತುಂಬ ಪವರ್ಫುಲ್ ಪ್ಲೇಸಲ್ಲಿದ್ದಾಗ ರಾಮನ ಹುಟ್ಟಾಯಿತು. ಅದಕ್ಕೆ ನೋಡಿ, ಅಯೋಧ್ಯಾಧಿಪತಿ ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರ ಪ್ರಭು ಜನ್ಮ ಕುಂಡಲಿ ಘಟೀಯಂತ್ರಂ ಅಂತ ಮಾಡಿದ್ವಿ 2024. ಹಿಂದೆ ಈ ರಾಮನ ಕುಂಡಲಿ ನನ್ನ ಪೇಪರಲ್ಲಿ ಬರೆದು ತಾಯತಲ್ಲಿ ಹಾಕಿ, ಮತ್ತು ತಾಮ್ರಪತ್ರದಲ್ಲಿ, ಹಿಮಾಲಯ ಪತ್ರದಲ್ಲಿ ಹಾಕಿ ತಾವೀಸ್ ಹಾಕ್ಕೊಳ್ಳೋರು, ಮನೇಲಿಟ್ಟು ಪೂಜೆ ಮಾಡೋರು ದೇವರುಗಳಲ್ಲಿ. ಅದಕ್ಕೆ ನಾವು ಯಾಕೆ ಹಿಂಗೆ ಒಂದು ಗಡಿ ಮಾಡಬಾರದು ಅಂತ ಮಾಡಿದ್ದು. ಇದು ತುಂಬ ಚೆನ್ನಾಗಿ ಮೂಡಿಬಂತು. ಈ ರಾಮನ ಗಡಿಯಾರವನ್ನು ಮನೆ ಮನೆಯಲ್ಲೂ ಹಾಕ್ಬೋದು ಅನ್ನೋ ಭಾವನೆಯಿಂದ ಇದನ್ನು ಮಾಡಿದ್ವಿ. ಇದರಲ್ಲಿ ಇವಾಗ ನಂಬರಿಂಗೆ ಜ್ಯೋತಿಷ್ಯದ ಪ್ರಕಾರ ಅಂದ್ಕೊಂಡ್ವಿ, ಅದಕ್ಕೆ 12 ಜನರ ಹತ್ರ ಜ್ಯೋತಿರ್ಲಿಂಗ ಅಂತ ಬರೆದ್ವಿ. 1 ಹತ್ರ ಏಕದಂತ ಅಂತ ಬರೆದ್ವಿ. 2 ಹತ್ರ ಶಿವಶಕ್ತಿ ಬರೆದ್ವಿ. 3 ಹತ್ರ ತ್ರಿಮೂರ್ತಿ ಅಂತ ಬರೆದ್ವಿ. 4 ಹತ್ರ ವೇದ ಅಂತ ಬರೆದ್ವಿ. 5 ಹತ್ರ ಪಂಚಮುಖಿ ಅಂತ ಬರೆದ್ವಿ. 6 ಷಣ್ಮುಗ ಅಂತ ಬರೆದ್ವಿ ಸುಬ್ರಹ್ಮಣ್ಯ. ನೋಡಿ, ಮೇಲ್ಗಡೆ ಶಿವ, ಕೆಳಗಡೆ ಸುಬ್ರಹ್ಮಣ್ಯ, ಶಿವನ ಪಕ್ಕ ಏಕದಂತ. ನೋಡಿ, ಸಪ್ತರ್ಷಿ, ಮರೀಚಿ, ವಸಿಷ್ಠ, ಅಂಗೀರಸ, ತ್ರಿ ಪುಲಸ್ತ್ಯ, ಪುಲಹ, ಕ್ರತು, 1, 2, 3, 4, 5, 6, 7, 8, 9. ಅದಾದಮೇಲೆ ಅಷ್ಟದಿಕ್ಪಾಲಕ 8 ಬರೆದ್ವಿ. ನವಗ್ರಹ 9 ಬರೆದ್ವಿ. ದಶಾವತಾರ 10 ಬರೆದ್ವಿ. ಏಕಾದಶ ರುದ್ರ 11 ಬರೆದ್ವಿ. ಹೀಗೆ ಇದೊಂದು ಬ್ಯೂಟಿಫುಲ್ ಗಡಿಯಾರ. ಇದರಲ್ಲಿ ಇನ್ನೂ ಇಲ್ಲಿ 7 ಪ್ಲಸ್ 7 ನಕ್ಷತ್ರಗಳು ಬರುತ್ತೆ. ಅದು ರಾಮನ 14 ವರ್ಷ ವನವಾಸ, ಮತ್ತು 7 ಅಧ್ಯಾಯಗಳು, 7 ಖಂಡಗಳು ರಾಮಾಯಣದ ಸಂಕೇತ. ಇವೆಲ್ಲ ಒಂದೇ ಗಡಿಯಾರದಲ್ಲಿ ಮಾಡಿದ್ವಿ. ಆ ಗಡಿಯಾರನ ಹೀಗೆ ಡಿಸೈನ್ ಮಾಡಿದ್ವಿ. ಇದು ನಿಮಗೆ ಅಕ್ರಲಿಕಲ್ಲು ನಾವು ಡಿಸೈನ್ ಮಾಡ್ತಾ ಇದ್ದೀವಿ. ವುಡ್ಡಲ್ಲೂ ಮಾಡ್ತಾ ಇದ್ದೀವಿ. ತುಂಬ ಹಳೆ ವುಡ್. ಇದು ದೇವಸ್ಥಾನದ್ದು ಹಳೇ ಬಿಲ್ಡಿಂಗ್ಸು, 1000 ವರ್ಷ ಹಿಂದಿನ ಬಿಲ್ಡಿಂಗ್ಸ್ನಲ್ಲಿ ರಿಜೆಕ್ಟ್ ಮಾಡಿರೋಂತಹ ವುಡ್ಡು. ಯಾಕಂದರೆ ಆ ಕಾಲದ ಕಾರ್ಪೆಂಟರ್ಸು ಸತ್ತ ಮರವನ್ನು ಮಾತ್ರ ಬಳಸ್ತಾಯಿದ್ರು.
ಆ ವುಡ್ಡನ್ನು ತೆಗೆದುಕೊಂಡು ಮಾಡಿದಂಥ ಇದೊಂದು ರಾಮಾಯಣದ ಗಡಿಯಾರ. ಇದನ್ನು ನಿಮಗೆ ಲೋಕಾರ್ಪಣೆ ಮಾಡಬೇಕು ಅಂತ ಅನ್ನಿಸ್ತು. ಇವತ್ತು ಆ ಸಮಯ ಬಂತು. ಧನ್ಯವಾದ ಅಹೋರಾತ್ರ.